ಹಾಯ್ ಹಲೋ ನಮಸ್ಕಾರಗಳು. ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರೇ, ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ, ಯಾಕಪ್ಪ ಅಂತಂದರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಪ್ರಕ್ರಿಯೆ ಇತ್ತು, ಆ ಪ್ರಕ್ರಿಯೆ ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಆಯ್ಕೆ ಆಗಿರ್ತಕ್ಕಂಥ ವರ್ಷಗಳಿಂದ ಬಂದಿರತಕ್ಕಂಥದ್ದಿದೆ, ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಈಗ ಅದು ಬೆಳಕಿಗೆ ಬಂದಿದೆ ಮತ್ತು ಅದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಎಲ್ಲರೂ ನಾವು ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನು ಒಕ್ತಿಗೆ ನಾವು ಬಿಡು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ, ಬಿಡು ಕೂಡುದು ಮತ್ತು ಅದನ್ನು ಅವಕಾಶ ಕೊಡೋದು. ಮತ್ತು ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಖಾತಾ ಉತ್ತರದಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಗಿದ್ದರೆ ಅದನ್ನು ತೆಗೆದುಹಾಕ್ತೀವಿ, ನೋಟಿಸ್ ಕೊಟ್ಟರೆ ಅದನ್ನು ವಿಡ್ರಾ ಮಾಡ್ತೀವಿ, ಅದಕ್ಕೆ ಯಾವುದೇ ಥರದ ಬಾಧಕ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ಚರ್ಚೆ ನಡೀತಾ ಇದೆ, ಕೆಲವೊಂದು ದಿವಸ ಜೀವಂತವಾಗಿ ಇರ್ತಿರ್ತಾವೆ ಚರ್ಚೆಗಳು, ಕೆಲವೊಂದು ಸಂದರ್ಭಗಳನ್ನು ನೋಡ್ಕೊಂಡು ಮಾಡಿ ಚರ್ಚೆಗಳು ಮಾಡ್ತಿರ್ತಾರೆ. ಆ ಸಂದರ್ಭ ಹೋದ್ಮೇಲೆ ಅವರು ಎಲ್ಲರೂ ಮರೀತಾರೆ ಅಷ್ಟೇ. ಅಲ್ಲಿ ಗೆಲ್ತೀವಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ, ನೋಡೋಣ. ಮತದಾರ ಹಿಂದೆ ತೀರ್ಪು ಕೊಡ್ತಾ ನಾವು ತೀರ್ಪಿಗೆ ನಾವೆಲ್ಲರೂ ಕೂಡ ಬತ್ತಲಿ ಬಾಗಬೇಕಾಗುತ್ತೆ. ಹೋಗಿದ್ದೀವಿ ಮಹಾರಾಷ್ಟ್ರದಲ್ಲಿನೂ ಕೂಡ ಇನ್ನೂ ಪ್ರಚಾರ ಪ್ರಾರಂಭ ಇದೆ, ಇನ್ನೊಂದು ಎರಡು ದಿವಸ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭ ಇರೋದ್ರಿಂದ ಆ ಭಾಗಕ್ಕೂ ಹೋಗಿ ಬರ್ತದೆ. ಗ್ಯಾರಂಟಿ ಯೋಜನೆ ಮಾಡಿದ್ದಾರೆ, ಅಲ್ಲಿ ಘೋಷಣೆನೂ ಆಗಿದೆ ಮತ್ತು ಈಗಿರ್ತಕ್ಕಂಥ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ನಮ್ಮದು ಕಾಪಿ ಅವ್ರು ಮಾಡಿದ್ದಾರೆ, ನೋಡೋಣ ತೀರ್ಮಾನ ಏನು ಕೊಡ್ತಾರೆ. ಮೊದಲು ವಿಚಾರಕ್ಕೆ ನಿನ್ನೆ ಅತಿನಿಯಲ್ಲೂ ಕೂಡ ಸಾಕಷ್ಟು ಜನರು ಮಂಗಳೂರಲ್ಲಿ ಬೇರೆ ಬೇರೆ ಅದು ನಿಮ್ಗೆ ಜಾರಕಿಹೊಳಿ ಬರೆದ್ರೆ ಸರ್ ನಮ್ಮ ಪ್ರೀತಿ ಹತ್ತೊಂಬತ್ತು ಒಂದು ಪಟ್ಟಣ ನಾನು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಆಗಿದ್ದರು, ಅವರು ನರಬರ್ಗ ಬಿ ಜೆ ಪಿ ಇದ್ದಾರೆ. ಹತ್ತೊಂಬತ್ತು ವರ್ಷದಿಂದ ನಾವು ಬಿ ಅವರು ನಮ್ಮದ ಒಂದೇ ಸಂಪರ್ಗ 93-94 ನಮಗೆ ಬ್ಯಾಂಕಿಂಗ್ ಸರ್ ಏನು ಐತಲ್ಲ ಅದನ್ನೆಲ್ಲ ಕ್ಲಿಯರ್ ಎಲ್ಲರೂ ನಮ್ಮ ಕೋರ್ಟ್ ಎಕ್ಸ್ ಕೋರ್ಟ್ ಏನು ತೊಂದರೆ ಎಲ್ಲರೂ ಕೇಳ್ಕೊಂಡು ಮಕ್ಕಳ ಕೃಷ್ಣ ಆಗ್ತಾಯಿದೆ. ತಾವೆಲ್ಲ ನೋಡಿದ್ರಲ್ಲ ಇರೋ ಸುದ್ದಿಗಳನ್ನು, ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಅಂದ್ರೆ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದ್ರೆ ನಾವು ಸುದ್ದಿಗಳನ್ನು ತರ್ತದೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನುತ್ತಾ ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಇವತ್ತು ಸುದ್ದಿಗಳು ಮುಗಿಸ್ತಾ ಇದ್ದೀನಿ. ವಂದನೆಗಳು.